సుమారు 3:30 మధ్య విజయపూర్ షోలాపూర్ నేషనల్ హైవే ఎన్నాల్ క్రాస్ హత్ర ఒక ఇన్సిడెంట్ ఆగిన ఇన్సిడెంట్ ಅಲ್ಲಿ చర్చన్ నివాసి మహాదేవ్ బెర్గౌండ్ సహకార్ ಇವರು ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಗನ್ಮನ್ ಜೊತೆಗೆ ಬಿಜಾಪುರದಿಂದ ಒಂದು ಕೆಲಸ ಮುಗಿಸಿ ತಮ್ಮ ಸ್ವಂತ ಊರಿ ಕಡೆ ಹೋಗ್ತಾ ಇದ್ರು. ಆವಾಗ ಎದುರುಗಡೆಯಿಂದ ಒಂದು ಟಿಪ್ಪರ್ ಲಾರಿ ಬಂದು ಈ ಗಾಡಿಗೆ ನುಗ್ಗಿದ್ದಾರೆ ಮತ್ತು ಅವರಿಗೆ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇನ್ಸಿಡೆಂಟ್ ಆದ ಕೂಡಲೇ ಎರಡೂ ಕಡೆಯಿಂದ ನ್ಯಾಷನಲ್ ಹೈವೇ ಎರಡು ಕಡೆಯಿಂದ ಸುಮಾರು 10-15 ಜನ ಹುಡುಗರುಗಳು ಬಂದು ಈ ಕಾರ್ ಮೇಲೆ ನಕಲ್ ತೂರಾಟ ಮಾಡಿದ್ದಾರೆ ಮತ್ತು ಅವ್ರ ಮೇಲೆ ಪಿಸ್ಟಲ್ ಇಂದ ಫೈರಿಂಗ್ ಮಾಡಿದ್ದಾರೆ. ಈ ನಡುವೆ ಸಾಕಷ್ಟು ರೌಂಡ್ಸ್ ಫೈರ್ ಆಯಿತು. ಮಹಾದೇವ್ ಬೇರ್ಗೊಂಡ್ ಸಾಹುಕಾರಿಗೆ ಒಂದು 3 ಬುಲೆಟ್ಸ್ ಇಂಜುರಿ ಆಗಿದೆ, ಗನ್ ಶಾಟ್ ಇಂಜುರೀಸ್ ಆಗಿದೆ. 2 ಹೊಟ್ಟೆ ಮೇಲೆ, 1 ಲೆಫ್ಟ್ ಶೋಲ್ಡರ್ ಮೇಲೆ. ಅವರು ಈಗ BLE ಹಾಸ್ಪಿಟಲ್ ಅಡ್ಮಿಟ್ ಇದ್ದಾರೆ. ಅವ್ರ ಜೊತೆಗೆ ಇನ್ನೊಬ್ಬ ಬಾಬುರಾವ್ ಅಂಚನಾಲ್ ಅವರು ಇದ್ರು. ಅವರು 64 ವರ್ಷ ಅವರು ಸಂಬಂಧಿಕರು. ಅವ್ರದ್ದು ಆನ್ ದ ಸ್ಪಾಟ್ ಡೆತ್ ಆಯಿತು ಗನ್ ಶಾಟ್ ಇಂಜುರಿಯಿಂದ. ಕೆಲವು ನಾವು ಗನ್ಮೆನ್ಗೆ ಮೈನರ್ ಇಂಜುರಿಗಳು ಆಗಿದೆ, ಅದು ಕಲ್ ತೂರಾಟದಿಂದ ಮತ್ತು ಆಕ್ಸಿಡೆಂಟಿಂದ. ಅವರೇ ಕೂಡ ನಾವು ಈಗ BLD ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ. ಮತ್ತು 3ನೇ ಕಾರ್ ಸ್ವಲ್ಪ ಹಿಂದಿತ್ತು, ಅವ್ರ ಮೇಲೆ ಏನೂ ಆಗಿಲ್ಲ. ಕೂಡಲೇ ಅವರು ಸ್ವಲ್ಪ ರಿಟಿಲೇಟ್ ಮಾಡಿದ್ದಾರೆ ಮಹಾದೇವ್ ಸಾವುಕಾರ್ ಕಡೆ ಅವರು, ಅದಕ್ಕಾಗಿ ಇವರು ಎಲ್ಲ ಅಲ್ಲಿಂದ ಸ್ಥಳದಿಂದ ತಪ್ಪಿಸ್ಕೊಂಡು ಬೇರೆ ಕಡೆ ಹೋಗಿದ್ದಾರೆ. ಸ್ಥಳದ ಮಾಹಿತಿ ಇನ್ಸಿಡೆಂಟ್ ಮಾಹಿತಿ ನಮಗೆ ಇಮಿಡಿಯೇಟ್ಲಿ ಸಿಕ್ತು. ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇದು ವೆರಿಫಿಕೇಶನ್ ಮಾಡಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ನಾವು ಮರ್ಡರ್ ಅಟೆಂಪ್ಟ್ ಟು ಮರ್ಡರ್ ಕೇಸ್ ತಗೊಳ್ತಾ ಇದೀವಿ. ಅದು ಮುಂದಿನ ತನಿಖೆ ಮಾಡ್ತೀವಿ. ಇದು ಒಂದು ನಮಗೆ ತುಂಬಾ ಸೀರಿಯಸ್ ಇನ್ಸಿಡೆಂಟ್ ಇದು, ಅದಕ್ಕಾಗಿ ಒಂದು ಸ್ಟೇಷನ್ ಇಂದ ಇದು ಪೂರ್ತಿ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಇದರ ಬಗ್ಗೆ ಸಾಕಷ್ಟು ಅಧಿಕಾರಿಗಳಿಗೆ ಇದು ತಗೊಂಡಿದ್ದೀವಿ ಮತ್ತು ಎಲ್ಲ ತಂಡ ರಚನೆ ಮಾಡಿ ಪ್ರತಿಯೊಬ್ಬರಿಗೆ ಬೇರೆ ಬೇರೆ ಇದು ಡ್ಯೂಟಿಗಳು ಕೊಟ್ಟಿದ್ದೀವಿ. ಸರ್, ಎಷ್ಟು ಜನ ಇದ್ದಾರೆ ಸರ್? ಇದು ಪ್ರಾರಂಭಿಕ ಮಾಹಿತಿ ಪ್ರಕಾರ ಇದು ಪ್ಲಾಂಟ್ ಅಟ್ಯಾಕ್ ಕಾಣ್ತಾ ಇದೆ. ಸೊ ಪ್ಲಾಂಟ್ ಅಟ್ಯಾಕ್ ದಲ್ಲಿ ಹೊಸ ಅವ್ರದ್ದು ಹಿಂದಿನ ರೈವಲ್ರಿ ಕೂಡ ಇರಬಹುದು, ಅದು ಕೂಡ ಆಂಗಲ್ ನಾವು ಈಗ ವೆರಿಫೈ ಮಾಡ್ತಾ ಇದೀವಿ. ಮತ್ತು ಬೇರೆ ಯಾರು ಇದರಲ್ಲಿ ಶಾಮೀಲ್ ಆಗಿದ್ದಾರೆ ಅದು ಕೂಡ ತನಿಖೆ ಮಾಡ್ತೀವಿ.